ಶಾಸಕ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಗುಡುಗು ಮತ್ತೆ ಬಹಳಷ್ಟು ಸದ್ದಿನಿಂದ ಕೂಡ್ತಾ ಇದೆ. ಅಲ್ಲಿ ಸಿಡಿಲು ಗುಡುಗು ಮಿಂಚು ಮಳೆ ಎಲ್ಲವೂ ಕೂಡ ಜಾಸ್ತಿನೇ. ರಾಜಕೀಯ ವಿಚಾರಕ್ಕೆ ಬಂದಾಗ ಸ್ಥಳೀಯ ಶಾಸಕನ ಲಕ್ಷ ನೀರಿನಿಂದ ಗೆಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ಗ್ರಾಮೀಣ ಶಾಸಕೀಯ ಬೆಂಬಲಿಗರು ದರ್ಪದಿಂದ ಹೇಳ್ತಾ ಇದ್ದಾರೆ ಇನ್ನೊಂದು ತಿಂಗಳಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ. ಓಕೆ, ಅದೇನು ಬದಲಾವಣೆ ಆಗುತ್ತೆ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ರಮೇಶ್ ಜಾರಕಿಹೊಳಿ ಅವರೇ. ಓಕೆ, ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಮ್ಮ ಆಕ್ರೋಶದ ನುಡಿಗಳನ್ನು ಆಡಿದ್ದಾರೆ. ಅವರು ಮಾಧ್ಯಮದ ಎದುರು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಸಮಾಧಾನ ಚಿತ್ವವಾಗಿ ಮಾತನಾಡಲ್ಲ, ಬಹಳ ಆಕ್ರೋಶಭರಿತರಾಗಿರ್ತಾರೆ, ಅಗ್ರೆಸಿವ್ ಆಗಿರ್ತಾರೆ. ಶಿವಾಜಿ ಪುತ್ಥಳಿ ಎರಡನೇ ಬಾರಿ ಉದ್ಘಾಟನೆ ಮಾಡೋ ದುಸ್ಥಿತಿ ಯಾಕ್ರಿ ಬಂತು? ಓರ್ವ ಹೆಣ್ಮಗಳು ಗೂಂಡಾಗಿರಿ ಪ್ರವೃತ್ತಿ ತೋರ್ತಾ ಇದ್ದಾರೆ. ಒಂದು ವೇಳೆ ಇವರು ಸಚಿವರಾದರೆ ಕ್ಷೇತ್ರ ಹಾಗೂ ರಾಜ್ಯದ ಗತಿ ಏನ್ರಿ? ಓಕೆ, ಒಂದು ಕಾಲದಲ್ಲಿ ಎಲ್ಲರೂ ಒಡನಾಡಿಗಳಾಗಿರ್ತಾರೆ, ತದನಂತರ ಈ ರೀತಿ ಹರಿಹಾಯ್ತಾರೆ, ಇದು ರಾಜಕಾರಣದಲ್ಲಿ ಬಹಳ ಮಾಮೂಲು ಅನ್ಕೊಳ್ಬೇಕು ಅಥವಾ ಅವರ ವೈಯಕ್ತಿಕ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪ್ರತಿಷ್ಠೆಗೆ ರಾಜ್ಯದ ಜನರನ್ನ ನೆಪವಾಗಿರಿಸಿಕೊಂಡು ಈ ರೀತಿ ಅಭಿವೃದ್ಧಿಯ ಮಾತನಾಡ್ತಾರೋ ಗೊತ್ತಾಗಲ್ಲ. 5 ವರ್ಷಗಳ ಹಿಂದಿನ ಅವರ ವಿಡಿಯೋ ನೋಡಿ, ಈಗಿನ ವಿಡಿಯೋ ನೋಡಿ, ಕೈಯಲ್ಲಿನ ವಾಚು, ಎಂತ ಕಾರು, ಎಂತ ಸೀರೆ ಉಡ್ತಾರೆ ನೋಡಿ. ಕೇವಲ 3 ವರ್ಷಗಳಲ್ಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಪರೋಕ್ಷವಾಗಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಗೋಕಾಕ್ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಆಕ್ರೋಶಭರಿತರಾಗಿ ಅಬ್ಬರದಿಂದ ಗುಡುಗಿದ್ದಾರೆ. ಪ್ರೀತಿ ವಿಶ್ವಾಸ ಜನರ ಆಶ್ವಾಸ ಬಹುಮುಖ್ಯ ಅನ್ನೋದು ಬಹಳಷ್ಟು ನಿರ್ಣಯ ಆಗಿದೆ. ಈ ಒಂದು ಯಾಕೆ ಈ ಮಾತು ಹೇಳ್ತಂದ್ರಪ್ಪ, ಕಳೆದ 5 ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷ ಪರವಾಗಿ ಇಲ್ಲಿ ಬಂದಿದ್ದೆ. ಅದು ನಿಮ್ಮ ಆಶೀರ್ವಾದ, ನಿಮ್ಮ ಶಕ್ತಿಯಿಂದ ಬಂದಿತ್ತು. ಆದರೆ ಶಾಸಕರು ಚುನಾಯಿತ ಒಂದು ಗಂಟೆಯಲ್ಲಿ ನನ್ನ ದುಡ್ಡಿನಿಂದ ಬಂದೆ, ಬೆಂಗಳೂರು ಮಹಾನಾಯಕನ ಬನ್ನಿ ಅನ್ನುವಂಥ ಚಲೋ ಮಾಡಿಬಿಟ್ರು. ನಮ್ಮದು ಮರ್ತೇ ಬಿಟ್ರು ಅವರು. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಗ್ರಾಮೀಣ ಮತದಾರ ಕ್ಷೇತ್ರರು ದುಡ್ಡಿಗೆ ನಾವು ಕೈ ಒಡ್ಡಲ್ಲಪ್ಪ, ಸ್ವಾಭಿಮಾನ ಭಾಳ ಮುಖ್ಯ ಅನ್ನೋದು ಇವತ್ತು ಸಂಕಲ್ಪ ಮಾಡಬೇಕಾಗಿತ್ತು ನಾವು. ಯಾಕೆ ಅವರಲ್ಲಿ ಏನಿದೆ, ನಾವೆಲ್ಲರೂ ಹಣ ಕೊಟ್ಟು ಖರೀದಿ ಮಾಡೋದನ್ನ ಸೊಕ್ಕ ಇದೆ. ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಎಲ್ಲ ಇವತ್ತು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಇವತ್ತು ಒಂದು ಗ್ರಾಮೀಣ ಮತ ಕೇಳ್ತಿರ್ಬೋದು, ಇಡೀ ರಾಜ್ಯದ ಎಲ್ಲ ಮತ ಕ್ಷೇತ್ರದ ಪರವಾಗಿ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಆಶೆಗೆ ಬೀಳ್ಬೇಡ್ರಿ. ಕಾಂಗ್ರೆಸ್ ಬಿಡುವಂಥ ಪ್ರಸಂಗ ಗ್ರಾಮೀಣ ಶಾಸಕರಿಗೋಸ್ಕರ ಬಂತು. ಅವ್ರ ಮಹಾನಾಯಕ, ಅವ್ರ ಬಾಸ್ ಮಹಾನಾಯಕರ ಪರ ಸಂಬಂಧ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಬರುವಂಥ ಪ್ರಸಂಗ ಅನಿವಾರ್ಯತೆ ಬಂತು. ಆದರೆ ಈಗ ಒಳ್ಳೆಯದಾಯಿತು, ಬಂದು ಬಿ ಜೆ ಪಿ ಪಕ್ಷದಲ್ಲಿ ಬಂದು ಒಳ್ಳೆಯ ಒಂದು ವಾತಾವರಣ, ಒಂದು ಒಳ್ಳೆಯ ಮುಖಂಡತ್ವ ಮತ್ತು ದಿಲ್ಲಿ ಹೈಕಮಾಂಡ್ ಇರ್ಬೋದು, ಪಕ್ಷ ವರಿಷ್ಠ ಇರ್ಬೋದು, ಎಲ್ಲರೂ ನಾವು ಪ್ರೀತಿ ಸ್ವಾಧನೆ ಮಾಡಿ ಇವತ್ತಿನ ದೊಡ್ಡ ನಾಯಕನ ಬಳಸಲಿಕ್ಕೆ ಎಲ್ಲ ಸಹಕಾರ ಕೊಡ್ತಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.